ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೋಲಾರ ಜಿಲ್ಲೆ ಯಾವಲು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತವರು, ಚಿನ್ನದ ನಾಡು. ಯಾವಲು ಕೂಡ ಕಾಂಗ್ರೆಸ್ ಪಕ್ಷ ಹೋದ ಸತಿ ಬಿಟ್ಟು ನಮ್ಮಲ್ಲೇ ಕೆಲವು ಭಿನ್ನಾಭಿಪ್ರಾಯ ಬಂದು ಆ ಸೋತು, ಈ ಸತಿ ಬಿಜೆಪಿ ಸೋಲ್ತೀವಿ ಅಂತಾನೆ ತಿಳ್ಕೊಂಡು ಬಿಜೆಪಿಯವ್ರಿಗೆ ಟಿಕೆಟ್ ಕೊಡದೆ ಜನತಾದಳದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಇಡೀ ರಾಜ್ಯ ಗಮನದಲ್ಲಿ ಇಟ್ಕೊಂಡು ನಾವು ಈ ಬಾರಿ ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ, ಭಾಳ ಪ್ರಜ್ಞಾವಂತನಿಗೆ ಟಿಕೆಟನ್ನು ಕೊಟ್ಟಿದ್ದೇವೆ. ಇಡೀ ನಮ್ಮ ಪಕ್ಷ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಒಂದು 3 ಲಕ್ಷ ಅಷ್ಟು ಹೆಚ್ಚು ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಎಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಸೇರಿ ಎಲ್ಲರನ್ನು ಕುಂಡಿಸ್ಕೊಂಡು ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೇವೆ. ಕೆಲವು ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಕೆಲವರು ಇತ್ತು. ನಾವು ರಾಜ್ಯದ ಹಿತವನ್ನು ಗಮನದಲ್ಲಿಟ್ಕೊಂಡು ಎಲ್ಲರನ್ನು ಮಾತಾಡಿ ನಾವು ಈ ತೀರ್ಮಾನವನ್ನು ಮಾಡಿದ್ದೇವೆ. ಕೋಲಾರ ಜಿಲ್ಲೆ ಅಭ್ಯರ್ಥಿ ಅಲ್ಲ, ಹೊರಗಿನವರು ಅಭ್ಯರ್ಥಿ ಅಂತ ಹೇಳಿ ಆಯ್ತು. ಹೊಸದಿ ಬಿಜೆಪಿ ಇರಲಿ, ಇವರು ಹೊಸದಿ ಬಿಜೆಪಿ ಅಭ್ಯರ್ಥಿ ಏನು ಬೆಂಗಳೂರಿನವರ, ಇದು ಕೋಲಾರ ಅವರ, ಯಾವ ಮಾಲೂರು ಅವರು ಯಾರು ಇರಲಿಲ್ಲ. ಅವರು ಹೊಸದಿ ಅಭ್ಯರ್ಥಿನೂ ಬೆಂಗಳೂರು ಸಿಟಿ ಅವರು ಇದ್ದವರು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಬಿಜೆಪಿ ಅವರು. ನೋಡಪ್ಪ, ಕನಸು 136 ಸೀಟ್ ಗೆದ್ದಿದ್ದೀವಿ ಆಯ್ತಾ. ಬಲಿಷ್ಠವಾಗಿ ಇಡೀ ದೇಶದಲ್ಲೇ ಬಲಿಷ್ಠ ಅಂತಂದ್ರೆ ಕರ್ನಾಟಕದಲ್ಲಿ. ಮತ್ತೆ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಲಿ ಏನು ಬಂತೋ ಅದಕ್ಕಿಂತ ಹೆಚ್ಚು ಸೀಟು ಪಾರ್ಲಿಮೆಂಟಲ್ಲಿ ಬರ್ತದೆ. ಎರಡೇ ಯಾರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.